ಗುಣಮಟ್ಟವಾದ ಗುಣಮಟ್ಟ ಇರತಕ್ಕಂಥ ಮತ್ತು ವೈವಿಧ್ಯಮಯವಾದ ಕಾರ್ಯಕ್ರಮಗಳನ್ನು ಕೊಡಬಹುದಲ್ವಾ ಯಾಕಂದರೆ ನಮ್ಮ ಮಾಧ್ಯಮಗಳನ್ನು ನೋಡ್ತು ಅಂದರೆ ಕೇವಲ ಧಾರಾವಾಹಿಗಳ ಥರ ಅಥವಾ ಚಲನಚಿತ್ರ ಆಧಾರಿತ ಕಾರ್ಯಕ್ರಮಗಳೇ ಕಂಡು ಬರುತ್ತಲ್ವಾ ಟಿ ಆರ್ ಪಿನ ಉಳಿಸ್ಕೊಂಡು ಒಳ್ಳೆಯ ಕಾರ್ಯಕ್ರಮಗಳನ್ನು ಯಾಕೆ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಒಂದು ಕಾರ್ಯಕ್ರಮ ಕೊಡ್ತಾನೆ ಇಲ್ಲ ಅಂತಾನು ಹೇಳಲಿಕ್ಕೆ ಆಗೋಲ್ಲ ಇದೆಲ್ಲ ಕಾರ್ಯಕ್ರಮಗಳನ್ನು ಹಲವಾರು ವಾಹಿನಿಗಳು ಕೊಡ್ತಾ ಇದೆ ಆದರೆ ಅದರ ಪ್ರಮಾಣ ಕಡಿಮೆ ಇದೆ ಒಂದು ಎರಡನೇದಾಗಿ ಹೇಗೆ ಮನೆಯನ್ನು ಕಂಟ್ರೋಲ್ ಮಾಡೋದು ಹೆಂಡ್ತೀನೋ ಐ ಥಿಂಕ್ ಯು ಎಲ್ ಅಗ್ರಿ ಆನ್ ದಟ್ ಅದೇ ರೀತಿ ಮಾಧ್ಯಮವನ್ನ ಕಂಟ್ರೋಲ್ ಮಾಡ್ತಾ ಇರೋದು ಕೂಡ ಹೆಂಗಸ್ರೇನೆ ಹೌದಾ ಹೌದು ನೈಂಟಿ ಪರ್ಸೆಂಟ್ ನಮ್ಮ ನ್ಯೂಸ್ ಅಂತ ಏನು ಕರಿತೀವಿ ನ್ಯೂಸ್ಗೆ ನಿಜವಾಗ್ಲೂ ಹೆಚ್ಚು ನ್ಯೂಸ್ ಗಿಂತ ಧಾರಾವಾಹಿಗಳ ಎಂಟರ್ಟೈನ್ಮೆಂಟ್ ವ್ಯೂರ್ಶಿಪ್ ತುಂಬ ದೊಡ್ಡದಿದೆ ಇವತ್ತು ಮಹಿಳೆಯರು ನಿರ್ಧಾರ ಮಾಡ್ತಾರೆ ಟಿವಿಲಿ ಏನ್ ಬರಬೇಕು ಅಂತ ಹೇಳಿ ಅವರಿಗೇನ್ ಬೇಕೋ ಮಾಧ್ಯಮ ಇವತ್ತು ಅದನ್ನ ಕೊಡ್ತಾ ಇದೆಯಾ ಹೊರತು ಸಮಾಜಕ್ಕೆ ಏನ್ ಬೇಕು ಅನ್ನೋದನ್ನ ಕೊಡ ಓವರ್ ಆಲ್ ಆಗಿ ಕೊಡಕ್ ಆಗ್ತಾ ಇಲ್ಲ ಅಂದ್ರೆ ನೀವು ಹೇಳಿದಾಗ ಆ ಪ್ರಮಾಣ ಎಲ್ಲ ಒಂದ್ ಕಡೆ ಕಡಿಮೆ ಇದೆ ಖಂಡಿತವಾಗಿ ನಾನು ಅದನ್ನ ಒಪ್ಕೊಳ್ತೀನಿ ಮತ್ತೆ ಇನ್ನೊಂದ್ರೆ ಆ ರಿಸ್ಕ್ ನ ತಗೊಳ್ಳಿ ಕೂಡ ಇವತ್ತು ಯಾರು ಸಿದ್ಧ ಇಲ್ಲ ಸೇಫ್ ಪ್ಲೇಯಿಂಗ್ ಒಂಥರ ಏನೋ ಪ್ರೊಟೆಕ್ಟಿವ್ ಆಗಿ ಪ್ಲೇ ಮಾಡೋಣ ಇದು ಈಗ ಕೆಲವೊಂದಿರುತ್ತೆ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಏನೋ ಅಂದ್ರೆ ಒಂದು ಐದು ಐಟಮ್ಸ್ ಒಂದು ಐಟಮ್ ಸಾಂಗ್ ನಾಲ್ಕು ಸಾಂಗ್ ನಾಲ್ಕು ಫೈಟ್ ಹಾಕಿದ್ರೆ ಡೆಫಿನೆಟ್ ಆಗಿ ಸಿನಿಮಾಗೆಲ್ಲ ಲೀಡಿಂಗ್ ಸ್ಟಾರ್ ಹಾಕೊಂಡ್ರು ಎಲ್ಲರೂ ಆ ರೀತಿಯ ಒಂದು ಕಾಂಬಿನೇಷನ್ ಹೋಗ್ತಾರೆ ಹೊರತು ಬಟ್ ಆದರೆ ಆಗಿಲ್ಲ ಅಂತಲ್ಲ ನಿಜವಾಗ್ಲೂ ಒಳ್ಳೊಳ್ಳೆ ಪ್ರಯತ್ನಗಳು ಮಾಧ್ಯಮದಲ್ಲಿ ಆಗ್ತಾ ಇದೆ ಧಾರಾವಾಹಿಗಳಲ್ಲೂ ಆಗ್ತಾ ಇದೆ ಹೊಸ ಹೊಸ ಸಬ್ಜೆಕ್ಟ್ಸು ಕಡಿಮೆ ಇರಬಹುದು ಬಟ್ ಅಟ್ಲೀಸ್ಟ್ ಅದರ ಎಕ್ಸಿಸ್ಟೆನ್ಸ್ ಏನಿದೆಯಲ್ಲ ಅದು ನಿಜವಾಗ್ಲೂ ಇದೆ ಅಂತ ಅನ್ಸುತ್ತೆ ಒಂದು ವಿಷಯ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ನಾನು ಜರ್ನಲಿಸಮ್ ಸ್ಟೂಡೆಂಟ್ ಆಗಿರೋದ್ರಿಂದ ಒಂದು ನಮಗೆ ಸ್ಕೂಲ್ ಕಾಲೇಜ್ನಲ್ಲಿ ಪಾಠ ಮಾಡೋವಾಗಲೇ ಹೇಳ್ಬಿಡ್ತಾರೆ ನೀವು ಅನ್ಕೊಳ್ಳೋ ಅಷ್ಟು ವಾಸ್ತವಿಕತೆ ನೀವು ಮೀಡಿಯಾನಲ್ಲಿ ತರೋದಕ್ಕೆ ಸಾಧ್ಯ ಆಗಲ್ಲ ನೀವು ಅಷ್ಟು ಐಡಿಯಲಿಸಮ್ ಸಾಧ್ಯ ಯು ಇನ್ ಯರ್ ಅಪ್ರೋಚ್ ಹೇಳ್ಕೊಡ್ತಾರೆ ಆದ್ರೆ ಇನ್ನೊಂದು ನಾನು ಹೇಳಕ್ ಇಷ್ಟಪಡ್ತೀನಿ ವಾಸ್ತವತೆಯನ್ನು ತೋರಿಸ್ಬೇಕಾ ಅನ್ನೋದೇ ಒಂದು ಪ್ರಶ್ನೆ ಯಾಕಂದ್ರೆ ಮೀಡಿಯಾದು ಒಂದು ಜವಾಬ್ದಾರಿ ಇರುತ್ತೆ ಇಲ್ಲಿ ನಡೀತಾ ಇರೋ ರಿಯಾಲಿಟಿ ವಾಸ್ತವಿಕತೆನ ತೋರಿಸ್ಬಿಟ್ರೆ ಜನ ಅದನ್ನ ಹೇಗೆ ರಿಸೀವ್ ಮಾಡ್ಕೋತಾರೆ ಅದು ಅವ್ರ ಮೇಲೆ ಯಾವ ರೀತಿ ಇಂಪ್ಯಾಕ್ಟ್ ಆಗುತ್ತೆ ಅನ್ನೋದು ಕೂಡ ನಾವು ಯೋಚನೆ ಮಾಡಬೇಕು ಎಷ್ಟು ಮಟ್ ಅದು ಐ ತಿಂಕ್ ಇಟ್ಸ್ ವೆರಿ ಇಲ್ಲ ಉದಾಹರಣೆ ಈಗ ಈ ಕ್ರೈಮ್ ಸ್ಟೋರಿ ಕ್ರೈಮ್ ಫೈಲ್ ಕ್ರೈಮ್ ಡೈರಿ ಎಲ್ಲ ಸಾಕಷ್ಟು ಬಂತು ಅದೆಲ್ಲ ನಿಜವಾದ ನಿಜ ವಾಸ್ತವಿಕತೆನ ತೋರಿಸ್ತಾ ಇದ್ದೀವಿ ಸತ್ಯವಾದ ಕಥೆಗಳನ್ನ ತೋರಿಸ್ತಿದೀವಿ ಅಂತ ಹೇಳಕ್ ಶುರು ಮಾಡಿದ್ರು ಬಟ್ ಅದ್ರಲ್ಲಿ ಇದ್ದಿದ್ದ ವೈಲೆನ್ಸ್ ಕ್ರೂರತೆ ಅದರಲ್ಲಿದ್ದಿದ್ದ ಹಿಂಸೆ ಜನಕ್ಕೆ ತುಂಬಾ ಕೆಟ್ಟ ಪರಿಣಾಮ ಬೀಳ್ತಾ ಇತ್ತು ಮಕ್ಕಳು ನೋಡ್ತಿದ್ರು ವಯಸ್ಸಾದವ್ರು ನೋಡ್ತಿದ್ರು ಅವ್ರಿಗದಿಷ್ಟ ಆಗ್ತಿರ್ಲಿಲ್ಲ ಬಹುಶಃ ಅವ್ರಿಗದು ಬೇಕಿಲ್ಲ ಅವ್ರಿಗೆ ವಾಸ್ತವಿಕತೆ ಬೇಕೇ ಇಲ್ಲ ಹಾಗಾಗಿ ವೈಭವೀಕರಣ ತೋರಿಸೋ ಅವಶ್ಯಕತೆ ಇದೆಯಾ ಜನಕ್ಕೆ ಅನ್ನೋದನ್ನು ಒಂದು ಪ್ರಶ್ನೆ ಎಷ್ಟು ಮಟ್ಟಿಗೆ ಅದು ಎಲ್ಲಿ ಎಲ್ಲಿ ನಿಲ್ಲಿಸಬೇಕು ಎಲ್ಲಿ ನಾವು ಲೈನ್ ಎಳಿಬೇಕು ಅನ್ನೋದು ತುಂಬಾ ಕಷ್ಟವಾದ ಪ್ರಶ್ನೆ ಅದು ಒಬ್ಬ ಜರ್ನಲಿಸ್ಟ್ ಒಬ್ಬ ರೆಸ್ಪಾನ್ಸಿಬಲ್ ಜರ್ನಲಿಸ್ಟ್ ಅದನ್ನು ಮಾಡ್ಬೇಕು ಅಂತ ನನಗನ್ಸೋದು ಅಲ್ಲ ಬಹುಶಃ ನಾವು ಇದ್ದದನ್ನ ಇದ್ದಂಗೆ ಹೇಳೋದಕ್ಕೆ ತೊಂದರೆ ಇಲ್ಲ ಅನ್ಸೋದ ಸಮಸ್ಯೆ ಆಗೋದು ಎಲ್ಲಿ ಅಂತಂದ್ರೆ ನಮ್ಮ ಹತ್ರ ಫುಟೇಜ್ ಇರಲ್ಲ ಫುಟೇಜ್ ಬಂದಿರಲ್ಲ ಏನೋ ಒಂದು ಮರ್ಡರ್ ಆಗುತ್ತೆ ಒಂದು ಫುಟೇಜ್ ಬಂದಿರಲ್ಲ ಸೊ ನಾವು ಏನು ಮಾಡ್ತೀವಿ ಅಂತಂದ್ರೆ ಆಗ ಬ್ರೇಕಿಂಗ್ ಹೊಡಿಲಿಕ್ಕೆ ಶುರು ಮಾಡ್ತೀವಿ ಬ್ರೇಕಿಂಗ್ ಇಲ್ಲಿ ಅದು ಮರ್ಡರ್ ಆಯ್ತು ಅಂತ ಅದು ಫುಟೇಜ್ ಬರೋವರೆಗೂ ಅವ್ನು ಆ್ಯಕರ್ ಹೇಳ್ತಾನೆ ಇರ್ತಾನೆ ಇಲ್ಲಿ ಮಡರ್ ಆಯ್ತು ಇಲ್ ಅವನೊಂದು ಕಡ್ಮೆದೊಂದು ಇಪ್ಪತ್ತು ಇಪ್ಪತ್ತೈದು ಸರಿ ಅದನ್ನ ಅವಾಗ ಒಂದು ಐದು ಸೆಕೆಂಡ್ ಫುಟೇಜ್ ಬರುತ್ತೆ ಸಿ ಟಿ ಟಿವಿದು ಅದನ್ನು ಒಂದು ಅವರ್ ತೋರಿಸ್ತಾರೆ ಅವರು ಅವಾಗ ಏನಾಗುತ್ತೆ ಸತ್ಯ ಒಂದೇ ಇರುತ್ತೆ ಆದರೆ ಅದು ಮಲ್ಟಿಪ್ಲೈಡ್ ಬೈ ಒನ್ ಅವರ್ ಟೂ ಅವರ್ ತ್ರೀ ಅವರ್ಸ್ ಆಗ್ಬಿಟ್ಟಾಗ ಅದು ಡೈಜಸ್ಟ್ ಮಾಡ್ಕೊಳ್ಳಿಕ್ಕೆ ವಿವರ್ ಆಗಲ್ಲ ಹಂಗಾಗಿ ನ್ಯೂಸ್ ಚಾನಲ್ಗಳಿಗೆ ಬೈತಾ ಕೊಡ್ತೀವಿ ಏನು ತೋರಿಸೆ ತೋರಿಸ್ತಾರಪ್ಪ ಬೇರೆ ಇದಿಲ್ಲ ಅಂತ ಅದು ಒಂದು ರೀತಿಯ ಮಾಧ್ಯಮದ ಅನಿವಾರ್ಯತೆ ಕೂಡ ಆಗಿರುತ್ತೆ ಈ ಕಡೆ ಕೆಲವು ವಿವರ್ಸಿಗೆ ಅದು ಬೇಕು ಆಗಿರುತ್ತೆ ಏನೇನೋ ಒಟ್ಟು ಗೊಜ್ಜಲ್ ಆಗಿರುತ್ತೆ ಒಂಥರ ಮುಂದಿನ ಪುಸ್ತಕ ಮತ್ತು ಪ್ರಶ್ನೆಯನ್ನು ನೋಡೋಣ ಗಂಗಾಧರ ಚಿತ್ತಾಲ ಬರದಂಥ ಎಪ್ಪತ್ತೆರಡು ಕವಿತೆಗಳು ಎನ್ನುವ ಪುಸ್ತಕ ಈಗ ಕೂಡಲಿದ್ದೇವೆ ನಮ್ಮ ಪ್ರಶ್ನೆ ಈಗ ಬಂತು ಈ ಚಿತ್ರದಲ್ಲಿರುವ ಸಂಗೀತಗಾರರನ್ನ ಗುರುತಿಸಿ ಚಿತ್ರವನ್ನ ನೋಡೋಣ ಆಯ್ಕೆಗಳು ಚಿಂತಲಪಲ್ಲಿ ರಾಮಚಂದ್ರರಾವ್ ಚಿಂತಲಪಲ್ಲಿ ವೆಂಕಟರಾವ್ ಚಿಂತಲಪಲ್ಲಿ ರಂಗರಾವ್ ಚಿಂತಲಪಲ್ಲಿ ವೆಂಕಟರಾಮಯ್ಯ ಊಹೆ ಮಾಡಬಹುದು ಬಹಳ ಗೊಂದಲಮಯವಾಗುತ್ತೆ ಹೆಸರುಗಳು ಒಂದೇ ಮನೆತನದ ಹೆಸರುಗಳನ್ನು ಕೊಟ್ಟಾಗ ಆ ಖಂಡಿತ ಊಹೆ ಮಾಡ್ಬೋದು ಊಹೆ ಮಾಡಿ ಬಜರೊತ್ತಿ ಬಿಡವೇ ಬಿಡ ಅಂದರೆ ಪರೀಕ್ಷೆ ಮಾಡ್ತೇನೆ ನಾನು ಹೇಳಿ ಸುಘೋಷ್ ಚಿಂತಲಪಲ್ಲಿ ರಾಮಚಂದ್ರರಾವ್ ರಾಮಚಂದ್ರರಾವ್ ಆಯ್ಕೆ ಒಂದು ರಾಜಶ್ರೀ ಚಿಂತಲಪಲ್ಲಿ ವೆಂಕಟರಾಮಯ್ಯ ವೆಂಕಟರಾಮಯ್ಯ ಆಯ್ಕೆ ನಾಲ್ಕು ಉತ್ತರವನ್ನು ನೋಡೋಣ ಊಹೆ ನಿಜ ಆಗೋದುಂಟು ಡಾಕ್ಟರ್ ರಾಜಶ್ರೀ ಉತ್ತರ ಸರಿಯಾಗಿದೆ ಕವಿತೆಗಳು ಈ ಒಂದು ಪುಸ್ತಕವನ್ನ ರಾಜಶ್ರೀ ಅವರಿಗೆ ಕೊಟ್ಟಿದ್ದೇನೆ ತಾವು ಇಷ್ಟೊಂದು ಕ್ಷೇತ್ರಗಳಲ್ಲಿ ಏನು ಕೆಲಸ ಮಾಡಿದ್ದೀರಿ ಇದರಲ್ಲಿ ಯಾವ ಕ್ಷೇತ್ರ ನಿಮಗೆ ನಿಜಕ್ಕೂ ತೃಪ್ತಿ ಕೊಟ್ಟಿದೆ ನಾನು ಹೇಳಿದಂಗೆ ಎಲ್ಲಾನು ನನಗೆ ಇಷ್ಟಪಟ್ಟೆ ಮಾಡಿರೋದು ಒಳ್ಳೆ ಕೆಲಸ ಮಾಡಿದ್ದೀನಿ ಅಂತ ಇಲ್ಲ ಅದಕ್ಕೆ ಒಳ್ಳೆ ಕೆಲಸ ಎಲ್ಲ ಕಡೆನೂ ಆದರೆ ನನಗೆ ಅದೇ ಅಭಿನಯದಲ್ಲಿ ನನಗೆ ಹೆಚ್ಚು ಆಸಕ್ತಿ ಈಗಲೂ ನನಗೆ ಅದ್ರ ಕಡೆ ಒಲವು ಇದ್ದೇ ಇದೆ ಮಧ್ಯದಲ್ಲಿ ಒಂದು ನಾಲ್ಕು ವರ್ಷ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ ಬಟ್ ಅದಾದ್ಮೇಲೂ ನನಗೆ ಗೊತ್ತಿಲ್ಲದೆ ನಾನು ಅದ್ರ ಕಡೆ ವಾಲ್ಬಿಟ್ಟೆ ವಾಪಸ್ ಬಂದು ಕೂಡಲೇ ನಾನು ಮತ್ತೆ ಅಭಿನಯ ಮಾಡೋದಕ್ಕೆ ಶುರು ಮಾಡಿದೆ ನನಗೆ ಗೊತ್ತಿಲ್ಲದಂಗೆ ನಾನು ಅದು ಇನ್ನೂ ಅದು ನನ್ನೊಳಗೆ ಇದೆ ನಾನು ಅಭಿನಯದೊಳಗೆ ಇದ್ದೀನಿ ಅನ್ನೋ ರೀತಿ ಅನ್ನಿಸ್ತು ಸೊ ಹಾಗಾಗಿ ನನಗೆ ಆಗ್ಲಿಂದನೂ ಇದ್ದಿದ್ದು ಸಾಕಷ್ಟು ವರ್ಷಗಳ ತನಕ ಕಂಟಿನ್ಯೂ ಆಗಿದೆ ಇನ್ನು ಮುಂದೆ ಕಂಟಿನ್ಯೂ ಆಗುತ್ತೆ ಅಂತ ಅನ್ಕೊಂಡಿದೀನಿ ಸೊ ಅಭಿನಯ ನನಗೆ ತುಂಬಾ ಹತ್ತಿರವಾದಂತಹ ಅಭಿನಯ ಬಹಳ ಇಷ್ಟ ಅಂತ ಹೇಳಿದ್ರೆ ಭರತನಾಟ್ಯ ಸೀನಿಯರ್ ಮಾಡಿದ್ದೀರಾ ಹಾಗಿದ್ಮೇಲೆ ಒಂದು ಅಭಿನಯದ ಝಲಕ್ ಬೇಕು ನಮಗೆ ಕೊನೆಯ ಪಕ್ಷ ನವರಸಗಳನ್ನ ತೋರಿಸಲಿಕ್ಕೆ ಸಾಧ್ಯವ ಖಂಡಿತ ನವರಸನೇ ಬೇಸಿಕ್ ಫೌಂಡೇಶನ್ ಅಲ್ವಾ ಅಭಿನಯಕ್ಕೆ ಅದ್ರ ಮೂಲಕನೇ ನಾವು ಬೇರೆ ಬೇರೆ ರೀತಿ ಏನು ಏನು ಅಭಿನಯ ಮಾಡ್ತೀವೋ ಅದು ನವರಸದ ಮೂಲಕನೇ ಆಗುವಂತಹ ಒಂದು ಇದು ನಾನು ಮತ್ತೆ ರಾಜಶ್ರೀ ಐ ತಿಂಕ್ ಟೂ ತೌಸಂಡ್ ಫೋರ್ ಅಲ್ಲಿ ಒಟ್ಟಿಗೆ ನಾಟಕ ಮಾಡಿದ್ವಿ ಶ್ರೀರಂಗರದ್ದು ಕೇಳು ಜನಮಯ ಅಂತ ಹೇಳಿ ಅದಾದ್ಮೇಲೆ ಮತ್ತೆ ಇನ್ನೊಂದು ನಾಟಕದಲ್ಲೂ ಕೂಡ ಇಟ್ಗೆ ಇರಣ್ಣ ಅವರದ್ದು ನಾಟಕ ಅನ್ಸುತ್ತೆ ಒಂದು ಅದರಲ್ಲೂ ಕೂಡ ನಾಟಕ ಮಾಡಿದ್ವಿ ಒಟ್ಟಿಗೆ ಮಾಡಿದ್ವಿ ಆಮೇಲೆ ಗ್ಯಾಪ್ ಬಂತು ಮೋಸ್ಟ್ಲಿ ರಾಜಶ್ರೀಗೂ ನನಗೂ ನಾನು ಅಭಿನಯದ ಕಡೆ ಹೋದೆ ಅವರು ಜರ್ನಲಿಸಮ್ ಕಡೆ ಹೋದೆ ಹಾಗಾಗಿ ಬಟ್ ತುಂಬಾ ಒಳ್ಳೆ ಅನುಭವ ಶ್ರೀಯಂಕರ ನಾಟಕದಲ್ಲಿರುವಂತಹ ಫಿಲಾಸಫಿ ಅದರಲ್ಲಿರೋ ಡೆಪ್ತು ನಮ್ಗೆ ಮಾಡ್ತಾ ಮಾಡ್ತಾ ಇಷ್ಟು ತುಂಬಾ ಖುಷಿ ಕೊಟ್ಟಂತ ಒಂದು ನಾಟಕ ಪ್ರತಿ ಒಂದು ವಾಕ್ಯದಲ್ಲೂ ಒಂದು ಕಥೆನೇ ಹೇಳೋ ಅಷ್ಟು ಇರ್ತಾ ಇತ್ತು ಅದ್ರಲ್ಲಿ ತುಂಬಾ ಒಳ್ಳೆ ಅನುಭವ ಆ ಸರಿ ನವರಸಗಳನ್ನ ಒಂದು ಹೇಳಿ ಅದನ್ನ ಅಭಿನಯ ಮಾಡಿ ಮೊದಲೇದು ಶೃಂಗಾರ ರಸ ಆಂ um, ರೌದ್ರ Has

கருணா

ಶಾಂತ ಅದ್ಭುತವಾಗಿ ರಾಜಶ್ರೀ ಅವರೇ ಮಧ್ಯ ನನಗೆ ಆ ಒಳ್ಳೆಯ ಮಾತನ್ನು ಹೇಳ್ಬೇಕು ಹೊಗಳಿಕೆ ಮಾತನ್ನ ಹೇಳಬೇಕು ಅಂತ ಬಾಯಿಗೆ ಬಂದಿತ್ತು ಆದರೆ ತಮ್ಮ ತನ್ಮಯತೆಗೆ ಏಕಾಗ್ರತೆಗೆ ಅಡ್ಡಿ ಬರಬಾರದು ಅಂತ ಬಹಳ ತಾಳ್ಮೆಯಿಂದ ಇದ್ದೆ ತುಂಬಾ ಬಹುಶಃ ಒಂದು ನಾಲ್ಕೈದು ರಸಗಳಿಗಿಂತ ಹೆಚ್ಚು ಇಲ್ಲ ಇಲ್ಲ ಇದ್ರದೇ ಇಂಟೆನ್ಸಿಟಿ ಕಡಿಮೆ ಇರುತ್ತೆ ಕಡಿಮೆ ಆಗುತ್ತೆ ಸಾಮಾನ್ಯವಾಗಿ ಮುಂದಿನ ಪುಸ್ತಕಗಳನ್ನು ನೋಡೋಣ ಮೂರು ಪುಸ್ತಕ ಕೊಡೋದಕ್ಕೆ ನಾವು ಸಿದ್ಧವಾಗಿದ್ದೇವೆ ಪದಬಂಧ ಬಂದಿದೆ ಸುಳುಹುಗಳನ್ನು ಈಗ ನೋಡೋಣ ಸುಳುಹುಗಳು ಮಳೆಯ ಅಧಿದೇವತೆಯನ್ನ ಕುರಿತು ಪ್ರಾರ್ಥನೆ ಜನರಿಲ್ಲದ ಸ್ಥಳ ಹಳೆಯ ವಸ್ತುಗಳ ಮಾರಾಟ ಸ್ಥಳ ಒಂದು ನಿಮಿಷದ ಅವಕಾಶ ಬಜರ್ ಒತ್ತಿದ್ದಾರೆ ಸುಘೋಷ್ ಅವರು ಒಂದು ಉತ್ತರ ಪರ್ಜನ್ಯ ಪರ್ಜನ್ಯ ಜಪ ಉತ್ತರ ಸರಿಯಾಗಿದೆ ಗಾಂಧೀಜಿ ಅವರ ಅಲೌಕಿಕ ವಿನೋದ ಪ್ರಜ್ಞೆಯ ಕೃತಿ ಕೊಟ್ಟಿದ್ದೇನೆ ಎರಡು ಉತ್ತರ ಜನರಿಲ್ಲದ ಸ್ಥಳ ಆ ಹೇಳಿ ರಾಜಶ್ರೀ ನಿರ್ಜನ ನಿರ್ಜನ ಉತ್ತರವನ್ನ ನೋಡೋಣ ನಿರ್ಜನ ಉತ್ತರ ಸರಿಯಾಗಿದೆ ಇಲ್ಲಿಯವರೆಗಿನ ಕವಿತೆಗಳು ಯು ಆರ್ ಅನಂತಮೂರ್ತಿ ಬರೆದಿರುವಂತಹ ಪುಸ್ತಕ ಕೊಟ್ಟಿದ್ದೇನೆ ಮೂರು ಉತ್ತರ ಹಳೆಯ ವಸ್ತುಗಳ ಮಾರಾಟ ಸ್ಥಳ ಸುಘೋಷ್ ಬಜರುತ್ತಿದ್ದಾರೆ ಉತ್ತರ ಗುಜರಿ ಗುಜರಿ ಉತ್ತರವನ್ನು ನೋಡೋಣ ಗುಜರಿ ಉತ್ತರ ಸರಿಯಾಗಿದೆ ಅಜ್ಞಾತ ಅಪರಿಚಿತ ವಿವೇಕಾನಂದ ಈ ಒಂದು ಪುಸ್ತಕವನ್ನ ಸುಘೋಷ್ ಅವರಿಗೆ ಕೊಟ್ಟಿದ್ದೇನೆ ಸುಘೋಷ್ ಅವರೇ ತಾವು ಪತ್ರಿಕಾ ಮಾಧ್ಯಮದಲ್ಲೂ ಮತ್ತು ವಿದ್ಯುನ್ಮಾನ ಮಾಧ್ಯಮದಲ್ಲೂ ಎರಡರಲ್ಲೂ ಕೆಲಸ ಮಾಡಿದ್ದೀರಿ ಥಟ್ಟ ಯಾವ ಒಂದು ಪ್ರಸಂಗ ಯಾವುದಾದ್ರು ಒಂದು ಮನ ಕಲಕುವ ಅಥವಾ ತುಂಬ ನಗುವಿಗೆ ಅವಕಾಶ ಮಾಡಿಕೊಟ್ಟಂಥ ಒಂದು ಪ್ರಸಂಗವನ್ನು ಹೇಳಿ ತಮ್ಮ ನ್ಯೂಸ್ ಪ್ರಿಂಟಿಂದ ಒಂದು ಪುಟ್ಟ ಅಧ್ಯಾಯ ಖಂಡಿತ ಖಂಡಿತ ಸಾಮಾನ್ಯವಾಗಿ ನಾವು ಶೂಟಿಂಗ್ ಟೈಮಲ್ಲಿ ಒಂದು ಒಂದು ಪಾತ್ರಗಳು ಹೇಗೆ ಕಾಣಿಸ್ತಾ ಇರ್ತೀವೋ ಶೂಟಿಂಗ್ ಟೈಮಲ್ಲಿ ತುಂಬ ತಮಾಷೆಗಳೆಲ್ಲ ಆಗ್ತಾ ಇರ್ತವೆ ಬರ್ರೆ ನಮ್ಮ ಜೊತೆನೇ ಅಲ್ಲ ಅಲ್ಲಿ ಸೆಟ್ ಹುಡುಗರು ಇರ್ತಾರೆ ಬೇರೆಯವರೆಲ್ಲ ಇರ್ತಾರೆ ಒಂದ್ಸರಿ ಏನಾಯ್ತು ಅಂದರೆ ಶೂಟಿಂಗ್ ಮಾಡ್ತಾ ಇದ್ವಿ ಆಡಿಯೋ ಡಿಸ್ಟರ್ಬೆನ್ಸ್ ತುಂಬ ಇತ್ತು ಪ್ರತಿ ಸರಿ ಟೇಕ್ ಹೇಳಿದಾಗಲೇ ಏನೋ ಒಂದು ಗಂಟೆ ಹೊಡಿತಾ ಇತ್ತು ಮೇಲ್ಗಡೆಯಿಂದಾನೋ ಏರೋಪ್ಲೇನ್ ಹೋಗ್ತಾಯಿತ್ತು ಇನ್ನೊಂದನ್ನು ಬೀಳ್ತಾಯಿತ್ತು ಸಿಕ್ಕಾಪಟ್ಟೆ ಆಡಿಯೋ ಡಿಸ್ಟರ್ಬನ್ಸು ಟೇಕ್ಸ್ ತೊಗೊಳ್ಳಿ ಆಗ್ತಿರ್ಲಿಲ್ಲ ಕೊನೆಗೆ ಅದ್ಭುತವಾಗಿ ಒಬ್ಬ ಆರ್ಟಿಸ್ಟು ಟೇಕ್ ಅಂತ ತೊಗೊಂಡ ಆಯಿತು ಆದರೆ ಆಡಿಯೋದನ್ನು ಇಲ್ಲ ಸರ್ ಪ್ರಾಬ್ಲಮ್ಮು ಅಂತಂದ ಏನು ಏನೂ ಪ್ರಾಬ್ಲಮ್ ಇರಲಿಲ್ಲ ಆದರೂ ಅವ್ನು ಪ್ರಾಬ್ಲಮ್ ಅಂತಂದ ಯಾಕಪ್ಪ ಏನು ಪ್ರಾಬ್ಲಮ್ ಅಂತ ಕೇಳಿದ್ರೆ ಕೊನೆಗೆ ಅವನ ಅಂದ ನೋಡಿ ಸರ್ ಆ ಕ್ಯಾರೆಕ್ಟ್ರು ವ್ಯತ್ಯಾಸ ವ್ಯತ್ಯಾಸ ಅಂತೇಳಿ ಇದ್ದಾನೆ ಅದು ಯತ್ವಾಸ ಅಲ್ವಾ ಸರ್ ಅಂತಂದ ಕಷ್ಟಪಟ್ಟು ಟೇಕ್ ಆದಮೇಲೆ ಅವನು ಈ ತರ ಅಂತಂದ್ರೆ ಕೆಲವರಿಗೆ ನಾವು ಬೇರೆ ಬೇರೆ ಪ್ರದೇಶಗಳಿಂದ ಯೂಶುವಲಿ ಸಟ್ ಬಾಯ್ಸ್ ಆಗ್ಲಿ ಅಥವಾ ಕೆಲಸ ಮಾಡೋರು ಬಂದಿರ್ತಾರೆ ಆಯಾ ಭಾಗಗಳಲ್ಲಿ ಆ ಶಬ್ದಗಳ ನಿಜಾನು ಅಂತ ಹೇಳಿ ಅನ್ಕೊಂಡಿರ್ತೀವಿ ಸೊ ಈ ಒಂದು ಪ್ರಸಂಗ ಅಹ್ ಸುಘೋಷ್ ಅವರೇ ಇದ್ದಕ್ಕಿದ್ದಾಗೆ ನೀವು ಉರ್ದು ಭಾಷೆಯಲ್ಲಿ ಡಿಪ್ಲೊಮಾ ಅಲ್ಲ ಒಂದು ಉರ್ದು ತುಂಬ ಸ್ವೀಟ್ ಲ್ಯಾಂಗ್ವೇಜ್ ಮೀಠಿ ಜುಬಾನ್ ಅಂತ ಕರಿತೀವಿ ಎರಡನೇದು ತುಂಬಾ ಸಣ್ಣದ್ದಾಗಿಂದೂ ವಿವಿಧ ಭಾರತೀಯನ ಕೇಳ್ಕೊಂಡು ಬೆಳೆದವ್ ನಾನು ಸೊ ಆ ಉರ್ದು ಕೇಳಲಿಕ್ಕೆ ತುಂಬಾ ಇಷ್ಟ ಆಯ್ತು ಎರಡನೇದು ಅದರ ಕ್ಯೂರಿಯಾಸಿಟಿ ತುಂಬಾ ರೈಟ್ ಟು ಲೆಫ್ಟ್ ಬರೀತಾರೆ ಅದನ್ನ ಹೇಗೆ ಬರೀತಾರೆ ಅಂತ ಹೇಳಿ ಸೊ ಹಾಗಾಗಿ ಡಿಪ್ಲೊಮಾ ಮಾಡಿದೆ ನಾನು ಅಕಾಡೆಮಿಯಿಂದ ಉರ್ದು ಅಕಾಡೆಮಿಯ ಒಂದು ಅಂದ್ರೆ ಒಂದು ನ್ಯಾಷನಲ್ ಲೆವೆಲ್ ಪ್ರಾಜೆಕ್ಟ್ ಇದೆ ಅದರ ಪ್ರ ಇದರಲ್ಲಿ ಉರ್ದು ಆ ಕಲಿಸ್ತಾರೆ ಎರಡನೇದು ಉರ್ದು ಯಾವುದೇ ಒಂದು ಜಾತಿಗೆ ಸೀಮಿತವಾದಂತಹ ಭಾಷೆ ಅಲ್ಲ ಭಾರತದಲ್ಲೇ ಹುಟ್ಟಿದ ಭಾಷೆ ಉರ್ದು